ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ವಿಡಿಯೋ ನೋಡ್ತಾ ಗೊತ್ತಾಗ್ತಾ ಇರ್ಬೋದು, ಇವತ್ತಿನ ವಿಡಿಯೋ ಗಣೇಶದ ಹಬ್ಬದ ಆಚರಣೆ ಬಗ್ಗೆ. ನಮ್ಮಮ್ಮ ಗಣೇಶಗೆಲ್ಲ ಪ್ರಿಪೇರ್ ಮಾಡ್ತಾರೆ ಫೆಸ್ಟಿವಲಿಗೆ. ಗೌರಿ ಹಬ್ಬ ಅಷ್ಟು ಗ್ರ್ಯಾಂಡಾಗಿ ನಾವೇನು ಸೆಲೆಬ್ರೇಷನ್ ಮಾಡಲ್ಲ, ಸಿಂಪಲ್ ಆಗಿ ಮೊಸರು ಪೂಜೆ ಮಾಡೋದು. ಸೊ ಅವತ್ತಿನ ದಿವಸನೇ ನಾನು ಇದೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಮೋದಕ ಹಾಗೇನೇ ಕರ್ಜಿಕಾಯಿ ಮತ್ತು ಚಕ್ಲಿ ಕೂಡ್ಬಳೆ ಎಲ್ಲ ಮಾಡಿಕೊಂಡು ಆನಂತರ ಸಾಯಂಕಾಲ ಪ್ರಸಾದ ಬಂದಮೇಲೆ ಅವರಿಗೆ ಈ ಕೆಲಸ ಕೊಟ್ಟಿದ್ದೀನಿ. ಇವತ್ತು ನಾಳೆ ಗಣೇಶ ಹಬ್ಬ ಅಲ್ವಾ, ಅದಕ್ಕೆ ನಮ್ಮಪ್ಪ ಅಮ್ಮ ಬ್ಯಾಕ್ಗ್ರೌಂಡ್ ರೆಡಿ ಮಾಡ್ತವ್ರೆ. ಹೂವು ಹಾಕಿ, ಸೆಲೋ ಟೇಪ್ ಹಾಕಿ ಏನಾರ ಮಾಡಿ ಅಂಟಿಸ್ತವ್ರೆ. ಅರ್ಥ ಆಯ್ತಾ ಫ್ರೆಂಡ್ಸ್? ನಮ್ಮಪ್ಪ ಏನಂದಿದ್ದು, ಪೇಂಟ್ ಕಿತ್ಕೊಂಡು ಬರುತ್ತೆ ಗ್ಯಾರಂಟಿ, ಅಷ್ಟು ಚೆನ್ನಾಗಿ ಪೇಂಟ್ ಹೊಡಿಸ್ತಾರಂತೆ. ಅಮೆಝಾನ್ ಫ್ಲಿಪ್ಕಾರ್ಟ್ ಏನು ಅಮೆಝಾನ್ ಇಂದ ತರಿಸಿದ್ದೀನಿ ಬಟ್ಟೆ ದೊಡ್ಡದು ನೋಡಿ, ಎಂತ ಸುಂದರವಾಗಿದೆ ಅಲ್ವಾ ಫ್ರೆಂಡ್ಸ್. ಅಂಡ್ ಇದು ಗಣೇಶನ್ಗೆ ಪಂಚೆ ಮತ್ತೆ ಶಲ್ಲಿ, ನಾಳೆ ಹಾಕಿ ತೋರಿಸ್ತೇವೆ. ಇವಾಗ ನಾವೆಲ್ಲಾನು ಏನ್ ಮಾಡಕ್ ಹೋಗ್ತಾ ಇದೀವಿ, ಗಣೇಶ ಹಬ್ಬ ಮೋರಿ ತಗೊಂಡ್ ಬರಕ್ ಹೋಗ್ತಾ ಇದೀವಿ. ಬರ್ತಾ ಇದೀವಿ. ಇದನ್ನ ಸಹಿತ ನಾನು ಚಿಕ್ಕಪೇಟೆ ಇಂದಾನೆ ತಂದಿದ್ರು, ವರ್ಮಹಾಲಕ್ಷ್ಮಿ ಶಾಪಿಂಗ್ ಹೋಗಿದ್ಮೇಲೆ ಅವಾಗ್ಲೇ ತಂದಿದ್ದೆ. ಇದನ್ನ ನಾನು ಆನ್ಲೈನ್ ತರಿಸಿದ್ದು, ಯಾಕೆಂದ್ರೆ ಇಷ್ಟು ದೊಡ್ಡದು ಎಲ್ಲೋ ಸಿಗ್ತಾ ಇರ್ಲಿಲ್ಲ. ಹೌದು, ಇವಾಗ ಪ್ರಸಾದ ಅದನ್ನ ಮುಗಿಸಿದ ಮೇಲೆ ಅದನ್ನೆಲ್ಲ ಹಾಕಿ ರೆಡಿ ಮಾಡಿ. ನೋಡಿದೀವಿ ಫ್ರೆಂಡ್ಸ್, ನಮ್ಮಮ್ಮ ಗೌರಿ ಹಬ್ಬಕ್ಕೆ ಬಾಗಿಲನ್ನ ಪೂಜೆ ಮಾಡೋರೆ, ವಸ್ತು ಪೂಜೆ. ಸುಂದರವಾಗಿದೆ ಅಲ್ವಾ ರಂಗೋಲಿ? ಬನ್ನಿ ಫ್ರೆಂಡ್ಸ್, ನೋಡೋಣ ಏನು ಮಾಡ್ತವ್ರೆ. ನೋಡಿ ಫ್ರೆಂಡ್ಸ್, ಓ ಎಷ್ಟು ಬ್ರೈಟ್ ಆಗಿದೆ, ಕ್ವಾಲಿಟಿ ಎಲ್ಲಾನು ಚೆನ್ನಾಗೇ ಇದೆ ಫ್ರೆಂಡ್ಸ್. ನೋಡಿ ಇಲ್ಲಿ ಫ್ರೆಂಡ್ಸ್, ಕ್ವಾಲಿಟಿನೂ ಎಷ್ಟು ಚೆನ್ನಾಗಿದೆ, ಸಾಫ್ಟ್ ಆಗಿ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಅಂಗಡಿ ಹತ್ರ ನೋಡೋಣ ಯಾರು ಡಿಸೈಡ್ ಮಾಡ್ಬಿಟ್ಟು ತಗೊಂತೀವಿ ಅಂತ. ಹಲೋ ಕರಣ್ ಪ್ರಸಾದ್, ಎಲ್ಲ ಹೋಗ್ತಾ ಇದೀವಿ ಗಣೇಶ ಹಬ್ಬ ತಗೊಂಡ್ಬರಕ್ಕೆ. ಗಣೇಶ ಹಬ್ಬ ತಗೊಂಡ್ಬರಕ್ಕ. ಹಲೋ ಗುರು ಪ್ರಸಾದ್, ಹೌ ಆರ್ ಯು ಟುಡೇ? ಮಿಸ್ಟರ್ ಕಿಶನ್ ಪ್ರಸಾದ್, ಅವನಿಗೆ ಆಟ ಆಡಕ್ ಹೋಗಕ್ ಆಗ್ತಲ್ಲ ಅಂತ ಫುಲ್ ಬೇಜಾರ್ ಮಾಡ್ಕೊಬಿಟ್ಟವನೆ. ಕ್ಲಬ್ ಹೌಸ್ ಅಲ್ಲಿ ಏನೋ ನಡೀತಾ ಇದೆ ಜೈನ್ಸ್ ಅವರದು. ಸೊ ಹೋಗ್ತಾ ಇದೀವಿ. ಗಾರ್ಡನ್ ವ್ಯೂ ಎಷ್ಟು ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಇಲ್ಲೆಲ್ಲ ಸುಮಾರು ಹೂವು ಬಿಟ್ಟಿರುತ್ತೆ, ಬಟ್ ಇವಾಗ ಎಲ್ಲ ಟ್ರಿಮ್ ಮಾಡಿದ್ದಾರೆ. ಸೊ ಹೂವು ಬಿಡೋ ಟೈಮಲ್ಲಿ ಸಕ್ಕತ್ತಾಗಿ ಕಾಣಿಸುತ್ತೆ. ಇದೇ ಗಣೇಶಂದು ತಟ್ಟೆ, ಇದನ್ನೇ ನಾನು ಮೆಷರ್ಮೆಂಟ್ ಇಟ್ಕೊಂಡಿರೋದು.
ಸೊ ಇದಕ್ಕಿಂತ ದೊಡ್ಡದು ತಗೊಳಲ್ಲ, ಇದಕ್ಕಿಂತ ಚಿಕ್ಕದು ತಗೊಳಲ್ಲ. ಈ ಪ್ಲೇಟ್ ಅಲ್ಲಿ ಯಾವ್ದು ಫಿಟ್ ಆಗುತ್ತೋ ನಾವು ಅದನ್ನೇ ತಗೊಂಬರೋದು ವರ್ಷ ವರ್ಷ. ಫಸ್ಟು ರಾಮ ಮಂದಿರ್ ರಾಜಾಜಿನಗರ ಹತ್ರ ಹೋಗಿದ್ವಿ, ಅಲ್ಲಿ ಯಾವುದು ಅಷ್ಟು ಚೆನ್ನಾಗಿ ಇಷ್ಟ ಆಗಲಿಲ್ಲ. ಸರಿ, ಮತ್ತೆ ಪುನಃ ಮಾಗಡಿ ರೋಡ್ ಸೈಡ್ ಬಂದ್ವಿ, ಅಲ್ಲಿ ನೋಡಿದ್ರೆ ಒಂದು ಚಿಕ್ಕ ಬೋರ್ಡ್ ಥರ ಇತ್ತು ಅಂಗಡಿ. ಬಟ್ ಒಳಗಡೆ ಹೋಗ್ತಾ ಹೋಗ್ತಾ ನೋಡಿದ್ರೆ ಏನು ಕಲೆಕ್ಷನ್ಸ್ ಇಟ್ಟಿದ್ರು ಗೊತ್ತಾ, ಅಷ್ಟು ಬೇಜಾನ್ ಕಲೆಕ್ಷನ್ಸ್ ಇಟ್ಟಿದ್ರು. ಆ್ಯಂಡ್ ತುಂಬ ಚೆನ್ನಾಗಿತ್ತು, ಒಂದಕ್ಕಿಂತ ಒಂದು ಗಣೇಶಗಳು. ಒಂಥರ ಹೆಂಗೆ ಆಗುತ್ತೆ ಅಂದರೆ, ನೀವು ಏನೋ ಒಂದು ಮೈಂಡಲ್ಲಿ ಇಟ್ಕೊಂಡು ಹೋಗಿರ್ತೀರ, ಅದು ನೋಡಿದ ತಕ್ಷಣ ನಿಮ್ಮ ಥಾಟ್ಸೇ ಚೇಂಜ್ ಆಗಿರುತ್ತೆ. ಇದು ಚೆನ್ನಾಗಿದೆ ಅಲ್ವಾ, ಅದು ಚೆನ್ನಾಗಿದೆ ಅಲ್ಲ. ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಯಿತು. ಬಟ್ ಏನಂದರೆ ತುಂಬ ದೊಡ್ಡದಿತ್ತು, ಸೊ ಪ್ರಸಾದದಾಗಲ್ಲ, ಅದು ಸಿಕ್ಕಾಪಟ್ಟೆ ದೊಡ್ಡದಿದೆ, ನಾವು ತಗೊಳ್ಳೋ ಸೈಜೇ ತೊಗೊಂಡು ಹೋಗೋಣ ಅಂತ ಹೇಳಿದ್ರು. ಅದೇನಾಗುತ್ತೆ ಗೊತ್ತಾ, ನೀವು ಒಂದು ಸತಿ ಒಂದು ಪರ್ಟಿಕ್ಯುಲರ್ ಸೈಜ್ ಇಟ್ಟರೆ ಅದಕ್ಕಿಂತ ಚಿಕ್ಕ ಸೈಜು ಇಡೋಂಗಿಲ್ಲ. ಅದರಿಂದ ಅದಕ್ಕಿಂತ ದೊಡ್ಡ ಸೈಜ್ ಇಡಬೇಕು, ಇಲ್ಲಾಂದರೆ ಸೇಮ್ ಸೈಜ್ ಇಡಬೇಕು. ಸೊ ಅದಕ್ಕೇನೆ ನಾವೇನು ಮಾಡ್ತೀವಿ, ಪ್ರತಿ ವರ್ಷ ಒಂದೇ ಸೈಜ್ನ ಮೇಂಟೈನ್ ಮಾಡ್ಕೊಂಬಂದಿದ್ದೀವಿ. ತುಂಬ ದೊಡ್ಡ ಸೈಜ್ ಆದರೆ ಅದನ್ನು ವಿಸರ್ಜನೆ ಮಾಡೋಕ್ಕೂ ಕಷ್ಟ ಆಗುತ್ತೆ. ಅದಕ್ಕೇ ತುಂಬ ದೊಡ್ಡ ದೊಡ್ಡ ಗಣೇಶನೆಲ್ಲ ಮಾಡಿಟ್ಟಿದ್ರು. ಸೊ ಈ ವಿಡಿಯೋ ಎಲ್ಲ ಕರಣ್ ಹಿಡ್ದಿರೋದು ನಿಮಗೆಲ್ಲ ತೋರ್ಸೋಕ್ಕೆ ಅಂತ ಹೇಳ್ಬಿಟ್ಟು, ಆಮೇಲೆ ಕಿಶನ್ ಸ್ವಲ್ಪ ಹಿಡಿದಿದ್ದಾರೆ. ಸೊ ಇಬ್ರು ತುಂಬ ಎಂಜಾಯ್ ಮಾಡಿದ್ರು. ಲಾಡು ನೋಡಿ, ಎಷ್ಟು ದೊಡ್ಡ ಲಾಡು ಇಟ್ಟಿದ್ದಾರೆ ಗಣೇಶನ್ ಕೈಯಲ್ಲಿ. ಹಾಗೆಯೇ ನಾಲ್ಕು ಜನನೂ ಹೋಗಿದ್ವಿ. ಸೊ ಗಣೇಶನ್ನ ತೊಗೊಂಡು ನಾವು ಆ್ಯಕ್ಚುಲಿ ನಾಮ ಇರುವಂತಹ ಗಣೇಶನ ಇಡೋದು. ಈ ಕಡೆ ಸೈಡ್ ಇದ್ದಿದ್ದಲ್ಲ ಮೈಸೂರು ಗಣೇಶ, ಅವ್ರು ಹೇಳಿದರು ಅದು ಮೈಸೂರು ಗಣೇಶ ಮೇಡಮ್ ಅಂತ. ಸೊ ಆವಾಗ ನಾನು ಕೇಳಿದೆ ಡಿಫ್ರೆನ್ಸ್ ಏನು ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು ಕೆಲವರು ಮೈಸೂರು ಗಣೇಶ ಅಂತ ತೊಗೊತಾರೆ, ಕೆಲವರು ಇದನ್ನು ತೊಗೊತಾರೆ ಬಾಂಬೆ ಗಣೇಶ, ಅದೇನೋ ಬೆಂಗಳೂರು ಗಣೇಶ ಏನೇನು ಹೇಳಿದ್ರು. ನಾವು ಯೂಶ್ವಲಿ ನಾಮ ಇಡಬೇಕು, ಆಮೇಲೆ ಸೊಂಡ್ಲು ರೈಟ್ ಸೈಡ್ ತೆರೆದಿರಬೇಕು, ಹಾಗೆಯೇ ಹಲ್ಲೇನಿರುತ್ತೆ ಅದು ಅರ್ಧ ಮುರಿದಿರಬೇಕು. ಸೊ ಇಷ್ಟೆಲ್ಲ ನೋಡಿ ಆಮೇಲೆ ನಮಗೆ ಸಿಕ್ಕಿದೆ ಸ್ವಲ್ಪ ಫ್ಯೂ ಕಲೆಕ್ಷನ್ಸು. ಆ್ಯಕ್ಚುಲಿ ಬಾಂಬೆ ಗಣೇಶ ಅಲ್ಲಿ ಇತ್ತು, ಬಟ್ ಅದು ನನಗೆ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ. ಅದಕ್ಕೇ ಸರಿ ಅಂತ ಹೇಳಿ ವಾಟರ್ ಕಲರ್ಸಲ್ಲಿ ಮಾಡಿರುವಂತಹ ಈ ಒಂದು ಗಣೇಶನ ನೋಡ್ತಾ ಇದ್ದೀವಿ. ಸೊ ಇದರಲ್ಲಿ ಯಾಕೆ ತೊಗೊಂಡ್ವಿ ಅನ್ನೋದನ್ನ ನಾನು ನಿಮಗೆ ಮನೆಗೆ ಹೋಗಿ ತೋರಿಸ್ತೀನಿ. ಸೊ ಈ ರೀತಿ ಇತ್ತು ನಮ್ಮ ಗಣೇಶ ಶಾಪಿಂಗು. ಗಣೇಶ ತೊಗೊಂಬಂದಿದ್ದ ದಿವಸನೇ ನಾವು ಗೌರಿನೂ ಕೂಡ ತೊಗೊಂಬರ್ತೀವಿ, ಬಟ್ ಎರಡನ್ನೂ ಇಟ್ಟು ಬೆಳಗ್ಗೆಗೆ ಪೂಜೆ ಮಾಡೋದು. ಸೊ ಸುಮಾರು ರಶ್ ಆಯಿತು. ಆಮೇಲೆ 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 ಹೋಗ್ತಾ 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 ನನಗಂತೂ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ ನೋಡೋಕ್ಕೆ, ಅಷ್ಟು ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಯೂಶ್ವಲಾಗಿ ನಾವೆಲ್ಲರೂ ಗಣೇಶನ ಚಿಕ್ಕ ಮಗು ಥರ ತಾನೇ ಮನೆಗೆ ತೊಗೊಂಬಂದು ಪೂಜೆ ಮಾಡಿ ನೋಡ್ಕೊಳ್ಳೋದು. ಸೊ ನೋಡಿ, ಇಲ್ಲಿ ಬಂದು ರೆಡ್ ಗಣೇಶ ಇತ್ತು. ಮೋಸ್ಟ್ಲಿ ಇದೆಲ್ಲ ಮೋಸ್ಟ್ಲಿ ಆರ್ಡರ್ ಕೊಟ್ಟು ಅಥವಾ ಸ್ವಲ್ಪ ಅಡ್ವಾನ್ಸ್ ಕೊಟ್ಟು ಎಲ್ಲ ಇಟ್ಟು ಹೋಗಿದ್ರು ಅನ್ಸುತ್ತೆ. ಸೊ ಇದನ್ನೆಲ್ಲ ಒಂದು ಸಪ್ರೇಟ್ ರೂಮಲ್ಲಿ ಇಟ್ಟಿದ್ರು. ಇಲ್ಲಿ ನಮಗೆ ಗೌರಿ ನೋಡಿ ಮೇಡಮ್ ಯಾವ್ದು ಬೇಕು ತೊಗೊಳ್ಳಿ ಅಂತ ಹೇಳಿಬಿಟ್ಟು ಗೌರಿನ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಒಳಗಡೆ ಬಿಟ್ಟರು. ಸೊ ಇಲ್ಲಿ ಗೌರಿ ತೊಗೊಂಡು ಆ ನಂತರ ಪ್ರಸಾದ ಸ್ವಲ್ಪ ಬಾರ್ಗೇನಿಂಗ್ ಮಾಡಿ ಆಮೇಲೆ ಮನೆಗೆ ಹೋದ್ವಿ. ಸುಮಾರು ವೆರೈಟೀಸ್ ಆಫ್ ಗಣೇಶ ಆಯಿತು. ಇವರು 50 ವರ್ಷದಿಂದನೂ ಕೂರಿಸ್ತಾ ಇದ್ದಾರಂತೆ, ಐ ಮೀನ್ ಇಡ್ತಾರಂತೆ, ಗಣೇಶ ಸೇಲ್ಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಸೊ ಬಹುಶಃ ಅಕ್ಕಪಕ್ಕ ಮಂಗಡಿ ರೋಡು ಆಮೇಲೆ ಪ್ರಸನ್ನ ಥಿಯೇಟರ್ ಹತ್ರ ಇರೋರೆಲ್ಲ ಮೋಸ್ಟ್ಲಿ ಇಲ್ಲೇ ಬರ್ತಾರೆ ಅಂತ ಕಾಣಿಸುತ್ತೆ. ಸುಮಾರು ರಶ್ ಆಯಿತು. ಆಮೇಲೆ ಆಮೇಲೆ ನೋಡಿ ಇಷ್ಟು ಚೆನ್ನಾಗಿದೆ, ಇದೆಲ್ಲ ಬಾಂಬೆ ಗಣೇಶ. ಸೊ ಇಲ್ಲಿ ನೋಡಿ ಈ ಗಣೇಶ ಸ್ಪೆಷಾಲಿಟಿ ಏನು ಗೊತ್ತಾ, ಇದೆಲ್ಲ ಸ್ವಲ್ಪ ಗ್ಲಿಟರ್ಸ್ ಎಲ್ಲ ಹಾಕಿದ್ರು. ಸೊ ಈ ಎಲ್ಲೋ ಗಣೇಶ ಇದೆಯಲ್ಲ, ಇದರ ಸ್ಪೆಷಾಲಿಟಿ ನೋಡಿ ಎಷ್ಟು ದೊಡ್ಡ ಇಳಿ ಇತ್ತು. ಸೊ ಕರೆಂಟ್ ಕಿಶನ್ ಅದನ್ನು ನೋಡಿ ಸ್ವಲ್ಪ ಎಕ್ಸೈಟೆಡ್ ಆದರು, ನೋಡಿ ಎಷ್ಟು ಚೆನ್ನಾಗಿ ಮುದ್ದಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು. ಸೊ ಎಲ್ಲ ಫೈನಲೈಸ್ ಆದಮೇಲೆ ಅವರೇನೆ ಅದನ್ನು ನಮಗೆ ತಂದು ಕಾರಲ್ಲಿ ಇಟ್ಕೊಟ್ರು. ಸೊ ಪ್ರಸಾದ ಅದನ್ನು ಇಟ್ಕೊಂಡು ಕೂತ್ಕೊಂಡ್ರು, ನಾನು ಡ್ರೈವ್ ಮಾಡಿಕೊಂಡು ಮನೆಗೆ ಹೋದ್ವಿ. ಇದು ಕಿಶನ್ ಮುಂದೆ ಕೂತಿರೋದು, ಕರಣ್ ಮತ್ತು ಪ್ರಸಾದ್ ಹಿಂದೆ ಇದ್ರು. ಇಲ್ಲೊಂದು ದೊಡ್ಡ ಗಣೇಶ ಡಿಸ್ಪ್ಲೇಗೆ ಇಟ್ಟಿದ್ರು. ಇದನ್ನು ನೋಡಿಕೊಂಡು ಆ್ಯಕ್ಚುಲಿ ನಾವು ಒಳಗಡೆ ಹೋಗಿದ್ದು, ಬಟ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟು ದೊಡ್ಡದಾಗಿದೆ ಜಾಗ ಅದು ಅಂತ ಹೇಳ್ಬಿಟ್ಟು. ಚೆನ್ನಾಗಿತ್ತು. ಆ್ಯಂಡ್ ಮನೆಗೆ ಹೋಗ್ತಾ ಇದ್ದೀವಿ.
ಯೂಶುವಲ್ ಆಗಿ ಗಣೇಶನ ಒಂದು ಬಟ್ಟೆ ಮುಚ್ಕೊಂಡು ಬರಬೇಕು. ಆ್ಯಕ್ಚುಲಿ ಬಟ್ಟೆ ಮರ್ತೋಗ್ಬಿಟ್ಟಿದ್ವಿ, ಮನೆಯಲ್ಲೇ ಬಿಟ್ಟು ಹೋಗಿದ್ವಿ. ಸೊ ಅದರಿಂದ ಆರತಿ ಮಾಡಿ ಆನಂತರ ತೊಗೊಂಬಂದು ಇಟ್ಟು ಆಮೇಲೆ ಅದಕ್ಕೆ ಒಂದು ಬಟ್ಟೆ ಕವರ್ ಮಾಡಿ ಇಟ್ಬಿಟ್ವಿ. ಬಟ್ಟೆನೂ ಅಷ್ಟೇ, ಮಡಿ ಬಟ್ಟೆ. ಇದು ಮಾರನೇ ದಿವಸ ಬೆಳಗ್ಗೆ ಆ್ಯಕ್ಚುಲಾಗಿ ನಾವು ಫಸ್ಟು ನಾಗರಿಗೆ ಹಾಲು ತನಿಯೇ ಎರೆದ್ಬಿಟ್ಟು ಆನಂತರ ಮನೆಯಲ್ಲಿ ಅಡುಗೆ ಸ್ಟಾರ್ಟ್ ಮಾಡಬೇಕು. ಇವಾಗಿರೋ ಸಿಚುವೇಶನ್ಸಲ್ಲಿ ಎಲ್ಲಿ ಹುತ್ತ ಹುಡ್ಕೊಂಡು ಹೋಗೋದು? ಅದಕ್ಕೇ ನಾನೇನು ಮಾಡ್ತಾ ಇದ್ದೀನಿ, ಒಂದು 5-6 ಇಯರ್ಸೇ ಆಯಿತು ಮನೆಯಲ್ಲೇ ಬೆಳ್ಳಿ ನಾಗರ ಇಟ್ಕೊಂಡಿದ್ದೀವಿ. ಸೊ ಅದಕ್ಕೇನೆ ಪೂಜೆ ಮಾಡಿ ಅದಕ್ಕೆ ಹಾಲು ತನಿ ಎರೆತೀವಿ. ಅದಾದ ನಂತರ ಅಡುಗೆ ಮಾಡಿ ಗಣೇಶನ ರೆಡಿ ಮಾಡಿ ಎಲ್ಲ ಮಾಡಿ ಆನಂತರ ಏನು ಅಡುಗೆ ಮಾಡಿರ್ತೀವಿ ಅದೆಲ್ಲ ಗಣೇಶನಿಗೆ ಪ್ರಸಾದ ಇಟ್ಟು ಪೂಜೆ ಮಾಡ್ತೀವಿ. ಸೊ ಇಲ್ಲಿ ನಾನು ಪ್ರಸಾದ್ ಇಬ್ಬರು ಸೇರಿಕೊಂಡು ಗಣೇಶನಿಗೆಲ್ಲ ರೆಡಿ ಮಾಡಿದ್ವಿ. ಹಾಗೆ ಗಣೇಶನ ತಂದಿದ್ದಂತಹ ಪಂಚೆ ಶಲ್ಯ ಆಮೇಲೆ ಒಂದು ಹೊಸ ಹಾರ ತೊಗೊಂಡಿದ್ದೆ, ಮುತ್ತಿನ ಹಾರ. ಸೊ ಅದನ್ನೆಲ್ಲನೂ ಮುತ್ತಿನ ಹಾರನ ನಾನು ಮಲ್ಲೇಶ್ವರಮ್ಮನ್ನು ತೊಗೊಂಡಿದ್ದು, ಪಂಚೆ ಶಲ್ಯನ ಮೊದಲೇ ಹೇಳ್ದಂಗೆ ಚಿಕ್ಕಪೇಟೆಗೆ ಹೋದಾಗ ಅಲ್ಲೇ ತೊಗೊಂಡ್ಬಂದೆ. ಸೊ ಅದಾಗಿದ ನಂತರ ಎಲ್ಲ ರೆಡಿ ಮಾಡಿದ್ವಿ. ಆಮೇಲೆ ಆ ಛತ್ರಿನೂ ಕೂಡ ನಾನು ಚಿಕ್ಕಪೇಟೆಯಲ್ಲೇ ತೊಗೊಂಡಿದ್ದು. ಸೊ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಛತ್ರಿ. ಆಮೇಲೆ ಫೇರಿ ಲೈಟ್ಸ್ ಎಲ್ಲ ಹಾಕಿ ನಂತರ ಇವಾಗ ಮಾಡಿದ ಅಡುಗೆ ಎಲ್ಲ ಇಟ್ಟು ಮಂಗಳಾರತಿ ಮಾಡ್ತಾ ಇದ್ದೀವಿ. ಸೊ ನಮ್ಮದು ಪೂಜೆ ಮುಗಿಯೋಷ್ಟೊತ್ತಿಗೆ ಆಲ್ಮೋಸ್ಟ್ 10:30, 10:45, 11 o'clock ಆಗಿತ್ತು ಅನ್ಸುತ್ತೆ. ಲಕ್ಕಿಲಿ ಪೂಜೆ ಮಾಡೋಕ್ಕೆ ಮುಂಚೆ ಕಾಲ್ ಬಂತು. ಏನ್ರ ಬಗ್ಗೆಪ್ಪ ಅಂತ ಹೇಳಿದ್ರೆ ಪ್ರಸಾದ್ ಹೊಸ ಬೈಕ್ ಬುಕ್ ಮಾಡಿದರು. ಸೊ ಬೈಕು ಡೆಲಿವರಿ ಕೊಡ್ತೀವಿ ಬನ್ನಿ ಅಂತ ಹೇಳಿದ್ರು. ಸೊ ಅದರಿಂದ ಬೇಗ ಬೇಗ ಪೂಜೆ ಮಾಡಿ ಪ್ರಸಾದು ಹಾಗೆ ಕಿಶನ್ ಇಬ್ಬರೂ ಬೈಕ್ ಡೆಲಿವರಿ ತೊಗೊಂಬರಕ್ಕೆ ಹೋದರು. ಇದು ಒಂದು ಅನ್ಎಕ್ಸ್ಪೆಕ್ಟೆಡ್ ಗಿಫ್ಟು ನಮಗೆ ಗಣೇಶ ಹಬ್ಬದ ದಿವಸ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಅವತ್ತು ಡೆಲಿವರಿ ಕೊಡಲ್ಲ ಅಂತ ಹೇಳಿದರು, ಬಟ್ ಸಡನ್ನಾಗಿ ಫೋನ್ ಮಾಡಿ ಕೊಡ್ತೀವಿ ಅಂದರು. ಸೊ ಈ ರೀತಿ ಇತ್ತು ನಮ್ಮ ಡೆಕೋರೇಷನ್ ಗಣೇಶ ಹಬ್ಬಕ್ಕೆ. ನೋಡಿ, ಛತ್ರಿ ಆ್ಯಂಡ್ ಹಾರ, ಹಾಗೇನೇ ಪಂಚೆಶಲ್ಯ ಏನು ತೊಗೊಂಬಂದಿದ್ವಿ ಅದನ್ನು ಕೂಡ ಹಾಕಿದ್ದೀವಿ. ಸೊ ನಿಮಗೆಲ್ಲ ಇಷ್ಟ ಆಗ್ತಾ ಇದ್ರೆ ಲೈಕ್ ಒತ್ತೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಈ ಮೋದಕನ ನಾನು ಮೋದಕ ಮತ್ತು ಹಾಗೆ ಲಾಡುನ ಮೋತಿಚೂರ್ ಲಡ್ಡುನ ಆಶಾ ಸ್ವೀಟ್ಸಿಂದ ತಂದಿದ್ದೆ. ಆ್ಯಂಡ್ ಇಲ್ಲಿ ಕೂಡ ಅಡುಗೆ ಎಲ್ಲ ಮನೆಯಲ್ಲೇ ಮಾಡಿದ್ದು. ಸೊ ಪ್ರತಿಯೊಂದೂ ನಾನೇ ಮಾಡಿದ್ದು. ಹಾಗೆ ಗರಿಗಡ್ ಮಾಡಿದ್ವಿ. ಮೋದಕನ ರಾತ್ರಿ ಮಾಡಿದ್ದೆ ನಾನು, ಅಕ್ಕಿ ಮೋದಕ. ಅದು ರಾತ್ರಿ ವಿಸರ್ಜನೆ ಮಾಡೋಕ್ಕೆ ಮುಂಚೆ ಪ್ರಸಾದ ಇಟ್ಟು ಪೂಜೆ ಮಾಡಲಿಕ್ಕೆ ರಾತ್ರಿ ಮಾಡಿದ್ವಿ. ಸೊ ಕರ್ಜಿಕಾಯಿ, ಕಾಯಿ ಕರ್ಜಿಕಾಯಿ, ಹಾಗೆಯೇ ಉಡ್ಗಡಲೆ ಮೋದಕನೂ ಕೂಡ ಮಾಡಿದ್ವಿ. ಆಮೇಲೆ ಇಲ್ಲಿ ಗೌರಿ ಬಾಗ್ನ ಒಂದು ಇಟ್ಟಿದ್ದೀನಿ. ಗೌರಿ ಬಾಗ್ನ ಜೊತೆ ಇನ್ನೊಂದು ಬಾಗ್ನ ಇಟ್ಟಿದ್ದೀನಿ. ಯಾವತ್ತೂ ಒಂಟಿ ಬಾಗ್ನ ಇಡಬೇಡ್ದು ಅಂತ ಹೇಳ್ತಾರೆ. ಸೊ ಎರಡು ಬಾಗ್ನ ಇಡ್ತೀನಿ, ಒಂದು ದೇವ್ರಿಗೆ ಕೊಡ್ತೀನಿ, ಇನ್ನೊಂದು ನಮ್ಮ ಅಮ್ಮಂಗೆ ಕೊಡ್ತೀವಿ. ಸೊ ಈ ರೀತಿ ಇತ್ತು ನಮ್ಮ ಸೆಲೆಬ್ರೇಷನ್. ಸೊ ರಾತ್ರಿ ನಮ್ಮ ಫ್ಲ್ಯಾಟಲ್ಲಿ ಎಲ್ಲರೂ ಅರ್ಶಿನ ಕುಂಕುಮಕ್ಕೆ ಬಂದು ಹೋಗಿದ ನಂತರ ಎಲ್ಲರೂ ಬಂದು ದೇವರ ದರ್ಶನ ಮಾಡ್ಕೊಂಡು ಹೋಗಿದ ನಂತರ ಅವತ್ತೇ ವಿಸರ್ಜನೆ ಮಾಡ್ತಾ ಇದ್ದೀವಿ. ಸೊ ವಿಸರ್ಜನೆ ಮಾಡೋಕ್ಕೆ ಮುಂಚೆ ಪ್ರತಿಯೊಂದು ತೆಗಿತಾ ಇದ್ದೀನಿ. ಇದೇನೆ ಹಾರ ತೊಗೊಂಡಿದ್ದು. ಸೊ ಗಣೇಶಂದು ಹೂವ, ಹಾಗೇನೆ ಏನೇನೆಲ್ಲ ನಾವು ಇಟ್ಟಿರ್ತೀವಲ್ಲ ಬಾಳೆ ಕಂಬ ಅದೆಲ್ಲನೂ ಬಿಸಾಕಕ್ಕೆ ಸಪ್ರೇಟಾಗಿ ಅದನ್ನು ನಮ್ಮ ಗಾರ್ಡನಲ್ಲೇ ಯೂಸ್ ಮಾಡ್ಕೊತಾರೆ. ಸೊ ಅದಕ್ಕೆ ಕೆಳಗಡೆ ಅದಕ್ಕೆ ಒಂದು ಸಪ್ರೇಟಾಗಿ ಒಂದು ಡ್ರಮ್ ಇಟ್ಟಿದ್ರು. ಅದರಿಂದ ನಾವೇನು ಮಾಡಿದ್ವಿ, ಒಂದು ಬ್ಯಾಗಲ್ಲಿ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ವಿ. ಹೂವು, ಹಾಗೇನೇ ಬಾಳೆ ಕಂಬ, ಆಮೇಲೆ ಏನೇನೆಲ್ಲ ವೆಟ್ ವೇಸ್ಟ್ ಯೂಸ್ ಮಾಡಿದ್ವಿ ದೇವ್ರಿಗೆ, ಅದೆಲ್ಲ ಒಂದು ಬ್ಯಾಗಲ್ಲಿ ಹಾಕ್ಕೊಂಡಿದ್ವಿ. ಸೊ ಗಣೇಶನಿಗೆ ಮನೆಯೆಲ್ಲನೂ ಒಂದ್ಸತಿ ತೋರಿಸಿ ಗಣೇಶನಿಗೆ ಗೌರಿಗೆ ಇವಾಗ ಕೆಳಗಡೆನೆ ನಮ್ಮ ಫ್ಲ್ಯಾಟಲ್ಲಿ ಕೆಳಗಡೆನೆ ಆ್ಯಕ್ಚುಲಿ ಅರೇಂಜ್ಮೆಂಟ್ ಮಾಡಿದ್ರು. ಸೊ ವಿಸರ್ಜನೆ ಮಾಡೋಕ್ಕೆ ಅದಕ್ಕೆ ಕೆಳಗಡೆ ಹೋಗ್ತಾ ಇದ್ದೀವಿ ವಿಸರ್ಜನೆ ಮಾಡೋಕ್ಕೆ. ಸೊ ಮನೆಯೆಲ್ಲನೂ ರೌಂಡ್ ರೌಂಡ್ ಹಾಕ್ಸಿ ಗಣೇಶನಿಗೆ ಇವಾಗ ಹೊರಟಿದ್ದೀವಿ. ಇದು ನಮ್ಮ ಗೌರಮ್ಮ, ಹಾಗೆ ನಮ್ಮ ಗಣೇಶ ಬಾಪ.
ನೀವೆಲ್ಲ ಹೇಗೆ ಆಚರಣೆ ಮಾಡಿದ್ರಿ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹೇಳಿ. ಒಂದ್ ವೇಳೆ ನಿಮ್ಗೆ ಯಾವ್ದಾದ್ರು ಬೇರೆ ರೀತಿಯಾಗಿ ಇರುವಂತಹ ಒಂದು ವಿಡಿಯೋ ನೋಡ್ಬೇಕಂದ್ರೆ ಅದನ್ನು ಕೂಡ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಅಲ್ಲಿ ರೆಡ್ ಕಲರ್ ಡಸ್ಟ್ಬಿನ್ ಏನಿತ್ತು ಅದು ಬೆಡ್ ವೇಸ್ಟ್ ಹಾಕೋಕ್ಕೆ, ಅಂದರೆ ಹೂವು ಹಾಗೇನೆ ಬಾಳೆಕಂಬ ಅದೆಲ್ಲನೂ ಅಲ್ಲ ಹಾಕಬೇಕಾಗಿತ್ತು. ಆ್ಯಂಡ್ ಇಲ್ಲಿ ಎರಡು ದೊಡ್ಡ ದೊಡ್ಡ ಡ್ರಮ್ ಇಟ್ಟಿದ್ರು. ಸೊ ಡ್ರಮ್ ಒಳಗಡೆ ನಾವು ಹೂವು ಎಲ್ಲ ತೆಗೆದು ಅಲ್ಲಿ ಮುಳುಗಿಸೋದು, ಗೌರಿಗೆ ಒಂದು ಕಡೆ ಗಣೇಶನಿಗೆ ಸಪ್ರೇಟು. ಸೊ ಈ ನೀರು ಹಾಗೆ ಈ ಮಣ್ಣು ಏನಿರುತ್ತಲ್ಲ ಅದನ್ನು ಫುಲ್ ಗಾರ್ಡನಿಗೆ ಯೂಸ್ ಮಾಡ್ತಾರಂತೆ, ಅದಕ್ಕೆ ನಾವು ಇಲ್ಲೇ ವಿಸರ್ಜನೆ ಮಾಡಿದ್ವಿ. ಸೊ ಅಪ್ಪ ಮಕ್ಕಳೆಲ್ಲ ಸೇರಿಕೊಂಡು ಗಣೇಶನ್ನ ಕಳಿಸ್ಕೊಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಅವತ್ತು ರಾತ್ರಿ ಏನಾಯಿತು, ನಾವು ಗಣೇಶನ್ನ ವಿಸರ್ಜನೆ ಮಾಡಿ ಬಂದಿದ್ದ ನಂತರ ಒಂದು ಸ್ವಲ್ಪ ಮಳೆ ಸ್ಟಾರ್ಟ್ ಆಯಿತು. ಮಳೆ ಸ್ಟಾರ್ಟ್ ಆದಾಗ ಒಂದು ಅದು ಮಳೆ ಬಂದು ನಿಂತೋಯ್ತು. ಅದಾದಮೇಲೆ ಒಂದು ಚಿಕ್ಕ ಮಗು ಅನ್ಸುತ್ತೆ ಗಣೇಶನ ನೀರೊಳಗಡೆ ಅವರಪ್ಪ ಹೆಜ್ಜಿದ ತಕ್ಷಣ ಜೋರಾಗಿ ಅಳಕ್ಕೆ ಶುರು ಮಾಡಿಬಿಡ್ತು. ಎಷ್ಟು ಜೋರಾಗಿ ಅಳ್ತು ಅಂದರೆ ಅಷ್ಟೋ ತನಕ ಅಳ್ತಾ ಇತ್ತು ಗಣೇಶನ ಮುಳುಗಿಸ್ಬಿಟ್ರಿ ಅಂತ ಹೇಳಿ. ನಾವೆಲ್ಲನೂ ಏನೋ ಆಯಿತು ಅಂದ್ಕೊಂಡು ನೋಡಿದ್ರೆ ಅದು ಗಣೇಶ ವಿಸರ್ಜನೆ ಮಾಡಿಬಿಟ್ರು ಅಂತ ಹೇಳಿಬಿಟ್ಟು ಅಳ್ತಾ ಇತ್ತಂತೆ. ನೋಡಿ ಎಷ್ಟು ಪಾಪ ಅಲ್ವಾ, ಬೇಜಾರಾಯಿತು ಮಗುಗೆ. ಇದು ಆ್ಯಕ್ಚುಲಿ ಗಣೇಶನ ಹಬ್ಬದ ದಿವಸ ಬಂದಿದ್ದಂತಹ ಮಳೆ. ಎಷ್ಟು ಜೋರು ಮಳೆ ಇತ್ತು ಅಂದರೆ ಎದುರಿಗೇನೆ ಏನು ಕಾಣಿಸ್ತಾ ಇರಲಿಲ್ಲ, ಸಖತ್ ಜೋರು ಮಳೆ ಬಂದಿತ್ತು. ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ನಾನು ಮತ್ತೆ ನಿಮ್ಮನ್ನು ಇನ್ನೊಂದು ವಿಡಿಯೋ ಒಂದಿಗೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.